ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರೋವಂಥ ಸಿನಿಮಾ ವಧುವು. ಈ ವೆಬ್ ಸೀರೀಸ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಂಡ್ವರೆಗೂ ವಿಡಿಯೋವನ್ನು ನೋಡ್ತಾ ಹೋಗಿ. ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲಿ ನಾವು ಸಿನಿಮಾದ ಹೀರೋಯಿನ್ ಆದಂತ ಇಂದುವನ್ನು ನೋಡ್ತೇವೆ. ಇನ್ನು ಇಂದು ಹ್ಯಾಪಿಯಾಗಿ ತನ್ನ ಮದುವೆಗೆ ರೆಡಿ ಆಗ್ತಾ ಇರ್ತಾಳೆ. ಇನ್ನು ಅವಳಪ್ಪ ಶೇಖರ್ ಮದುವೆಗೆ ಬರುವಂತ ನೆಂಟರಿಷ್ಟರನ್ನ ವೆಲ್ಕಮ್ ಮಾಡ್ತಾ ಹಾಗೂ ಊಟಕ್ಕೆ ಕುಳಿತಿರುವಂತ ಜನರಿಗೆ ಊಟವನ್ನ ಬಡಿಸ್ತಾ ಖುಷಿಯಾಗಿರ್ತಾರೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಶೇಖರ್ನ ತಮ್ಮ ಶೇಖರ್ನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ಅಣ್ಣ ಈ ಮದುವೆ ನಡೆಯೋದಿಲ್ಲ ಅಂತಾನೆ. ಅದಕ್ಕೆ ಶೇಖರ್, ಅಪರೂಪಕ್ಕೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅಂತದ್ರಲ್ಲಿ ಯಾಕೆ ಈ ತರ ಅಪಶಕನ ನುಡಿತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಶೇಖರ್ನ ಬ್ರದರ್, ಅಣ್ಣ ಮದುವೆ ಗಂಡು ಕಾಣಿಸ್ತಾ ಇಲ್ಲ, ಜೊತೆಗೆ ನಮ್ಮ ಚಿಕ್ಕ ಮಗಳು ಬಾನು ಕೂಡ ಕಾಣಿಸ್ತಾ ಇಲ್ಲ ಅಂತಾನೆ. ಆಗ್ಲೇ ನಾವು ಭಾನುವನ್ನ ನೋಡ್ತೇವೆ, ಅವಳು ಮದುವೆಗೊಂಡು ಸಂಜಯನನ್ನ ಕರೆದುಕೊಂಡು ಅಲ್ಲಿಂದ ಓಡಿ ಹೋಗ್ತಾ ಇರ್ತಾಳೆ. ಇನ್ನು ಅವರಿಬ್ಬರು ಓಡಿ ಹೋದಂತ ವಿಷಯವನ್ನ ಶೇಖರ್ ತನ್ನ ದೊಡ್ಡ ಮಗಳಾದಂತ ಇಂದು ಹತ್ರ ಬಂದು ಹೇಳ್ತಾನೆ. ಇದರಿಂದಾಗಿ ಇಂದು ನನ್ನ ಮದುವೆ ಕ್ಯಾನ್ಸಲ್ ಆಗಿ ಹೋಯ್ತಲ್ಲ ಅಂತ ತುಂಬಾ ನೊಂದ್ಕೊಂತಾಳೆ. ಸೀನ್ ಕಟ್ ಮಾಡಿದ್ರೆ ಒಂದು ವರ್ಷದ ನಂತರ ಮತ್ತೆ ಇಂದುಗೆ ಆನಂದ್ ಅನ್ನುವಂತ ಹುಡುಗನೊಂದಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಹೋದ ಸಾರಿಯಂತೆ ಈ ಸಾರಿ ಕೂಡ ಎಲ್ಲರೂ ಕೂಡ ಸಂತೋಷದಿಂದ ಮದುವೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಂದುವಿನ ಮದರ್ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ, ಮತ್ತೆ ಇಲ್ಲಿ ಮದುವೆ ನಿಂತೋಗ್ಬಿಡುತ್ತೋ ಏನೋ ಅಂತ ಟೆನ್ಷನ್ ಆಗ್ತಾ ಇರ್ತಾರೆ. ಮತ್ತೊಂದು ಕಡೆ ನಾವು ಮದುವೆ ಗಂಡಾದಂತ ಆನಂದ್ನ ಮನೆಯನ್ನ ನೋಡ್ತೇವೆ. ಈ ಮದುವೆ ಗಂಡು ಆನಂದ್ಗೆ ಈಗಾಗಲೇ ಮೂರು ಸಾರಿ ಸಂಬಂಧಗಳು ಬಂದಿರ್ತವೆ, ಆದ್ರೆ ಪದ್ಮ ಅನ್ನುವಂತ ಮಹಿಳೆಯಿಂದ ಆ ಮೂರು ಮದುವೆಗಳು ಕ್ಯಾನ್ಸಲ್ ಆಗಿರ್ತವೆ. ಆಗ್ಲೇ ನಾವು ಪದ್ಮಳನ್ನ ನೋಡ್ತೇವೆ, ಆಕೆಯ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಆಕೆಯನ್ನ ಒಂದು ರೂಮಲ್ಲಿ ಕೂಡಿ ಹಾಕಿರ್ತಾರೆ. ಇನ್ನು ಪದ್ಮಗೆ ಒಬ್ಬ ಚಿಕ್ಕ ಮಗಳು ಕೂಡ ಇರ್ತಾಳೆ. ಇನ್ನು ಪದ್ಮ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಹುಚ್ಚಿ ತರ ಕಾಣಿಸ್ತಾ ಇರ್ತಾಳೆ. ಇನ್ನು ಆ ಮನೆಯವರು ಮನೆಯಿಂದ ಹೊರಗಡೆ ಮದುವೆ ಕೆಲಸಗಳನ್ನ ಮಾಡ್ಕೊಳ್ತಾ ಇರಬೇಕಾದ್ರೆ ಆಕೆ ಹೊರಗೆ ಬಂದು ತಿರುಗಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಆಕೆ ಬೆರಳಿಗೆ ಸೂಜಿಯೊಂದು ಚುಚ್ಚಿಕೊಂಡು ಆಕೆ ಜೋರಾಗಿ ಕಿರ್ಚಾಡತೊಡಗ್ತಾಳೆ. ಇದರಿಂದಾಗಿ ಮನೆಯಲ್ಲಿದ್ದವರೆಲ್ಲರೂ ಕೂಡ ಹೊರಕ್ಕೆ ಬಂದು ನೋಡ್ತಾರೆ. ಮತ್ತೊಂದು ಕಡೆ ಶೇಖರ್ ಇಂದು ಹತ್ರಕ್ಕೆ ಬಂದು, ನೀನು ತುಂಬಾ ಸುಂದರವಾಗಿದೆಯಾ ಮಗಳೇ, ನಿನ್ನೇನಾದ್ರೂ ಮದುವೆ ಗಂಡು ನೋಡಿದ್ರೆ ಅಲ್ಲೇ ಫ್ಲಾಟ್ ಆಗಿ ಹೋಗ್ತಾನೆ ಅಂತಾನೆ. ಅದಕ್ಕೆ ಇಂದು, ಡ್ಯಾಡ್ ಹೋದ ಸಾರಿ ನನ್ನ ತಂಗಿಯಿಂದ ನನ್ನ ಮದುವೆ ನಿಂತೋಯ್ತು ಅಂತ ಮದುವೆ ಗಂಡಿಗೆ ಏನಾದ್ರೂ ಗೊತ್ತಾದ್ರೆ ಈ ಮದುವೆಯನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋಗ್ತಾನಾ ಅಂತ ಕೇಳ್ತಾಳೆ. ಅದನ್ನು ಕೇಳಿದಂತ ಇಂದುವಿನ ಅಜ್ಜಿ ಭಾನುವನ್ನ ಚೆನ್ನಾಗಿ ಬೈತಾ, ಮತ್ತೊಂದ್ಸಾರಿ ಅವಳ ಹೆಸರು ನಮ್ಮ ಮನೇಲಿ ಕೇಳಿಸ್ಬಾರ್ದು ಅಂತ ಎಲ್ಲರನ್ನ ಗದರ್ತಾಳೆ. ಆಗ್ಲೇ ಮದುವೆ ಗಂಡಿನ ಕಡೆಯವರಿಂದ ಸೀರೆಗಳನ್ನ ಕೊಡೋದಕ್ಕಂತ ಆನನ್ನ ತಮ್ಮ ಆರ್ಯ ಮತ್ತು ಅವರ ತಂಗಿ ಸ್ನೇಹ ಬಂದು ಸೀರೆ ಜೊತೆಗೆ ಒಂದಷ್ಟು ವಸ್ತುಗಳನ್ನ ಕೊಟ್ಟು ಹೊರಟು ಹೋಗ್ತಾರೆ. ಇನ್ನು ಅವರು ಅಲ್ಲಿಂದ ಹೊರಕ್ಕೆ ಹೊರಟು ಹೋದ ನಂತರ ಶೇಖರ್ನ ಮನೆ ಕೆಲಸದಾಳು ಅವರ ಹತ್ರಕ್ಕೆ ಬಂದು ಶೇಖರ್ನನ್ನ ಅರ್ಜೆಂಟ್ ಆಗಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಅವರಿಗೆ ಒಂದು ಹಲಸಿನಕಾಯಿಯನ್ನು ತೋರಿಸಿ, ಯಜಮಾನ್ರೆ ಗಂಡಿನ ಕಡೆಯವರು ನೀಡಿದಂತ ವಸ್ತುಗಳಲ್ಲಿ ಈ ಹಲಸಿನಕಾಯಿ ಕೂಡ ಬಂದಿದೆ, ಹಾಗೇನೆ ಇದಕ್ಕೆ ಹೊಲಿಗೆಗಳನ್ನ ಹಾಕಿದ್ದಾರೆ ಅನ್ನೋದನ್ನ ತೋರಿಸ್ತಾನೆ. ಅದನ್ನ ನೋಡಿದಂತ ಅಲ್ಲಿದ್ದವರು ಶಾಕ್ ಆಗ್ತಾರೆ. ತಕ್ಷಣ ಅವರು ಹಲಸಿನಕಾಯಿಯನ್ನ ಓಪನ್ ಮಾಡಿ ನೋಡ್ತಾರೆ, ಅದರೊಳಗೆ ಒಂದು ಎಲೆ ಇರುತ್ತೆ, ಆದ್ರೆ ಆ ಎಲೆ ಯಾವುದು ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ಲ. ತಕ್ಷಣ ಶೇಖರ್ ಗಂಡಿನ ಕಡೆಯವರಿಗೆ ಕಾಲ್ ಮಾಡಿ ವಿಷಯ ಎಲ್ಲವನ್ನೂ ಕೂಡ ಹೇಳ್ತಾನೆ. ಇನ್ನು ಅದನ್ನು ಕೇಳಿದಂತ ಭ್ರಮರಾಂಬ ತುಂಬಾ ಶಾಕ್ ಆಗುತ್ತಲೆ, ನೀವೇನ್ ಭಯ ಪಡೋದಕ್ಕೆ ಹೋಗ್ಬೇಡಿ, ಅದನ್ನ ನಮ್ಮ ಮಕ್ಕಳೇ ಯಾರೋ ಏನೋ ಮಾಡಿರ್ತಾರೆ ಅಂತ ಹೇಳ್ತಾಳೆ. ಇನ್ನು ಈ ಹಲಸಿನಕಾಯಿಯ ವಿಷಯ ಇಂದುಗೆ ಗೊತ್ತಾಗುತ್ತೆ. ತಕ್ಷಣ ಅವಳು ಹಲಸಿನಕಾಯಿಯಲ್ಲಿದ್ದಂತ ಎಲೆಯನ್ನ ತೆಗೆದುಕೊಂಡು ತನ್ನ ಅಜ್ಜಿ ಹತ್ರಕ್ಕೆ ಹೋಗಿ, ಇದು ಯಾವ ಎಲೆ ಅಜ್ಜಿ ಅಂತ ಕೇಳ್ತಾಳೆ. ಒಂದ್ ಸ್ವಲ್ಪ ಹೊತ್ತು ಆ ಎಲೆಯನ್ನ ನೋಡಿದಂತಹ ಅವಳ ಅಜ್ಜಿ, ಇಂದು ಇದು ಪಾಯ್ಸನ್ ಎಲೆ, ಇದನ್ನ ಕೈಯಲ್ಲಿ ಇಟ್ಕೊಂಡಿದೀಯಾ, ಮೊದಲು ಅದನ್ನ ಪಕ್ಕಕ್ಕೆ ಬಿಸಾಕಿ ಹೋಗಿ ಬೇಗ ಕೈಗಳನ್ನ ತೊಳ್ಕೋ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ಇಂದು, ನನ್ನ ಮದುವೆ ವಿಷಯದಲ್ಲಿ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ, ಅಸಲು ಆ ಎಲೆಯನ್ನ ನನಗೆ ಕಳಿಸುವಂತ ಜರೂರತ್ತು ಯಾರಿಗಿರುತ್ತೆ ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಮತ್ತೊಂದ್ ಕಡೆ ಭ್ರಮರಾಂಬ ಕೆಲಸದವರನ್ನ ಹೊರಕ್ಕೆ ಕರೆದು ಆ ಹಲಸಿನಕಾಯಿಯಲ್ಲಿ ಎಲೆಯನ್ನ ಇಟ್ಟಿದ್ದು ಯಾರು ಅಂತ ಎಲ್ಲರನ್ನೂ ಕೂಡ ಕೇಳ್ತಾಳೆ. ಆದ್ರೆ ಅದಕ್ಕೆ ಯಾರು ಕೂಡ ಉತ್ತರ ಹೇಳೋದಿಲ್ಲ. ಇದರಿಂದ ಆಕೆಗೆ ಮೂಲೆ ರೂಮ್ ನಲ್ಲಿ ಇದ್ದಂತಹ ಪದ್ಮ ಮೇಲೆ ಡೌಟ್ ಬರುತ್ತೆ. ಹೀಗಾಗಿ ಭ್ರಮರಾಂಬ ಅವಳ ಹತ್ರಕ್ಕೆ ಹೋಗಿ ಅವಳನ್ನ ಚೆನ್ನಾಗಿ ಹೊಡೆದು, ಹೀಗೆಲ್ಲ ಮಾಡಿ ನೀನೇ ಅಲ್ವಾ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ, ಅಸಲಿ ಸೂಜಿ ನಿನ್ನ ಹತ್ರಕ್ಕೆ ಹೇಗೆ ಬಂತು ಅಂತ ಕೇಳ್ತಾಳೆ. ಆ ಟೈಮಲ್ಲಿ ಆಕೆ ಚಿಕ್ಕ ಮಗ ಆರ್ಯ ಬಂದು, ಅಮ್ಮ ಇದನ್ನ ಪದ್ಮಕ್ಕ ಏನ್ ಮಾಡಿರೋದಿಲ್ಲ, ಅದು ಅಲ್ಲದೆ ಈ ಸಣ್ಣ ಸೂಜಿಯಲ್ಲಿ ನಾವು ಸರಿಯಾಗಿ ಬಟ್ಟೆಗಳನ್ನೇ ಹೊಲ್ತ್ಕೊಳ್ಳೋದಕ್ ಆಗೋದಿಲ್ಲ, ಅಂತದ್ರಲ್ಲಿ ಅಷ್ಟು ದೊಡ್ಡ ಹಲಸಿನಕಾಯಿಗೆ ಸ್ಟಿಚ್ ಹಾಕೋದಕ್ಕಾಗತ್ತಾ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಇದನ್ನೆಲ್ಲ ಯಾರು ಮಾಡಿದಾರೋ ನಾನು ಕಂಡಿಡಿತೀನಿ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಹೋದ ವರ್ಷ ಮದುವೆ ಮನೆಯಿಂದ ಓಡಿ ಹೋಗಿದ್ದಂತಹ ಭಾನು ಮತ್ತು ಸಂಜಯನನ್ನ ನೋಡ್ತೇವೆ. ಇನ್ನು ಅವರಿಬ್ಬರು ಕೂಡ ಕಾರಲ್ಲಿ ಇಂದು ಮದುವೆಗೋಸ್ಕರ ಬರ್ತಾ ಇರ್ತಾರೆ. ಆಗ ಸಂಜಯ್ ಅವಳ ಜೊತೆ ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ. ನೋಡ್ಬಾನು, ನೀನ್ ಆ ಮದುವೆಗೆ ಹೋಗಿ ಮತ್ತೆ ಆ ಮದುವೆಯನ್ನ ಹಾಳು ಮಾಡೋದಕ್ಕೆ ಹೋಗ್ಬೇಡ, ನಿನ್ನಿಂದ ಇಂದು ಮದುವೆಗೆ ಏನು ಕೂಡ ಪ್ರಾಬ್ಲಮ್ ಬರಬಾರ್ದು, ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ನಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಬಾನು, ನಾನೇನು ಕೂಡ ಮಾಡೋದಕ್ಕೆ ಹೋಗಲ್ಲ, ಆದ್ರೆ ಎಲ್ಲರ ದೇವರ ಮಹಿಮೆ ಅಂತ ಹೇಳಿ ಮದುವೆ ಮನೆಗೆ ಎಂಟರ್ ಆಗ್ತಾಳೆ. ಇನ್ನು ಅವಳು ಮನೆಯೊಳಕ್ಕೆ ಹೋಗುತ್ತಲೇ ತನ್ನ ಫಾದರ್ ಮತ್ತು ಮದರ್ಗೆ ಹಾ ಹೇಳಿ ನಂತರ ಅವಳ ಅಕ್ಕ ಇಂದು ಹತ್ರಕ್ಕೆ ಹೋಗ್ತಾಳೆ. ಮತ್ತು ನೀನು ತುಂಬಾ ಸುಂದರವಾಗಿ ರೆಡಿಯಾಗಿದೀಯಾ, ಹಾಗಾಗಿ ಈ ಸಾರಿ ಆದ್ರೂ ನಿನ್ನ ಮದುವೆ ಆರಾಮಾಗಿ ನಡೆಯುವಂತಾಗ್ಲಿ ಅಂತ ಹೇಳಿ ನಿನ್ನ ಮೊದಲ ಮದುವೆ ನಿಂತು ಹೋದ ತರ ಬಗ್ಗೆ ಭಾವನಿಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾಳೆ.
ಮತ್ತೊಂದು ಕಡೆ ಆರ್ಯ ಅವರ ದೊಡ್ಡಮ್ಮನ ಹತ್ರಕ್ಕೆ ಬಂದು, ಏನ್ ದೊಡ್ಡಮ್ಮ, ಮನೆಯವರೆಲ್ಲರೂ ಕೂಡ ಮದುವೆಗೆ ರೆಡಿಯಾಗಿ ಹೊರಟಿದ್ರೆ ನೀವು ಮಾತ್ರ ಯಾಕೆ ಇನ್ನೂ ರೆಡಿಯಾಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವರ ದೊಡ್ಡಮ್ಮ, ನಾನೇನು ಬರ್ತಾ ಇಲ್ಲ ಆರ್ಯ, ಒಂದ್ ವೇಳೆ ನಾವೇನಾದ್ರೂ ಮದುವೆಗೆ ಬಂದು ಅಲ್ಲಿ ನಡಿ ಬರೋದೇನೋ ನಡೆದ್ಬಿಟ್ರೆ ಅದಕ್ಕೆಲ್ಲ ಕಾರಣ ನಾವೇ ಆಗ್ತೀವಿ, ಹಾಗಾಗಿ ನಾವು ಬರೋದಿಲ್ಲ ಅಂತಾಳೆ. ಮತ್ತೊಂದ್ ಕಡೆ ಸ್ನೇಹಾಳ ಹಸ್ಬೆಂಡ್ ಬಾಜಿರಾವ್ನನ್ನ ನೋಡ್ತೇವೆ. ಈತನಿಗೆ ಹುಡುಗಿಯರ ಹುಚ್ಚು ಜಾಸ್ತಿ, ಹಾಗೇನೆ ದುಡ್ಡಿನ ಬಗ್ಗೆ ತುಂಬಾನೇ ವ್ಯಾಮೋಹ ಕೂಡ ಇರುತ್ತೆ. ನನಗೆ ಸ್ನೇಹಾಳ ಮದರ್ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಅತ್ತೆ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾನೆ. ಒಂದಿನ ಬಾಜಿರಾವ್ ಬಸ್ ನಲ್ಲಿ ಒಬ್ಬ ಯುವತಿಯನ್ನ ಕಣ್ಣಲ್ಲೇ ಕಾಮಿಸ್ತಾ ಅವಳ ಸೊಂಟವನ್ನ ನಿಧಾನವಾಗಿ ಅದುಮ್ತಾನೆ. ಇದರಿಂದಾಗಿ ಬಸ್ ಅಲ್ಲಿದ್ದವರು ಅವನನ್ನ ಚೆನ್ನಾಗಿ ಒದ್ದು ಬಸ್ಸಿಂದ ಕೆಳಕ್ಕೆ ತಳ್ಳಿ ಹೊರಟು ಹೋಗ್ತಾರೆ. ಇನ್ನು ಮನೆಯಲ್ಲಿದ್ದಂತ ಭ್ರಮರಾಂಬ ತನ್ನ ಮಗಳು ಸ್ನೇಹ ಜೊತೆ ಮಾತಾಡ್ತಾ, ನಿನ್ ಗಂಡ ಇಲ್ಲಿ ಬೆಳಿಗ್ಗೆ ಎಂದ್ಲೂ ಕೂಡ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಅವನೇ ಹಲಸಿನಕಾಯಿಗೆ ಹೊಲಿಗೆಗಳನ್ನ ಹಾಕಿರ್ಬೇಕು ಅಂತಾಳೆ. ಆ ಟೈಮಲ್ಲಿ ಬಾಜಿರಾವ್ ಅಲ್ಲಿಗೆ ಬಂದು ಅವ್ರು ಮಾತಾಡಿದ್ದೆಲ್ಲವನ್ನು ಕೂಡ ಕೇಳಿಸಿಕೊಳ್ತಾನೆ. ಆಗ ಸ್ನೇಹ ತನ್ನ ಗಂಡ ಬಾಜಿರಾವ್ ಹತ್ರಕ್ಕೆ ಹೋಗಿ, ಎಲ್ಲರೂ ಕೂಡ ಮದುವೆ ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ, ಆದ್ರೆ ನೀವೇನ್ರಿ ಈ ಮನೆಗೆ ಅಳಿನಾಗಿದ್ರು ಕೂಡ ಮದುವೆಗೂ ತನಗೂ ಸಂಬಂಧವೇ ಇಲ್ಲದಂತೆ ಹೊರಗಡೆ ತಿರುಗಾಡ್ತಾ ಇದ್ದೀರಿ, ನೀವೀಗೆ ಇದರಿಂದೆಲ್ಲ ದೂರ ಇದ್ರೆ ಎಲ್ಲರೂ ಕೂಡ ನಿಮ್ ಮೇಲೆ ಡೌಟ್ ಪಡ್ತಾರೆ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನಾವು ಮದುವೆ ಗಂಡು ಆನಂದ್ ಅನ್ನ ನೋಡ್ತೇವೆ. ಆ ಟೈಮಲ್ಲಿ ಆನಂದ್ ಹತ್ರಕ್ಕೆ ಅವನ ತಮ್ಮ ಆರಯ್ಯ ಬಂದು, ಏನ್ ಬ್ರೋ ಮದುವೆ ದಿನವೂ ಕೂಡ ಇಷ್ಟೊಂದು ಟೆನ್ಷನ್ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್, ಹೌದು ಆರ್ಯ, ಈಗಾಗಲೇ ನನ್ನ ಮದುವೆ ಮೂರ್ ಸಾರಿ ನಿಂತೋಗಿದೆ, ಮತ್ತೆ ಇಲ್ಲಿ ನನ್ನ ಮದುವೆ ನಿಂತೋಗುತ್ತೋ ಅಂತ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ, ನೀನೇನ್ ಟೆನ್ಷನ್ ಮಾಡ್ಕೊಳ್ಬೇಡ ಬ್ರೋ, ಈ ಸಾರಿ ನಿನ್ನ ಮದುವೆಯನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ, ಹಾಗೇನೆ ಪದ್ಮಕ್ಕ ಕೂಡ ಈ ಮದುವೆಗೆ ಬರ್ತಾ ಇಲ್ಲ, ಆದ್ರೂ ಕೂಡ ಬ್ರೋ ನಿನ್ನ ಮದುವೆ ಅನ್ನುತ್ತಲೇ ಪದ್ಮಕ್ಕ ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆಗ್ತಾಳೆ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್, ಹೌದು ಆರ್ಯ, ಅದಕ್ಕೆ ಕಾರಣ ನೀನೇ ಅಂತ ಗೊತ್ತಲ್ವಾ, ನೀನು ಮಾಡಿದ ಮಿಸ್ಟೇಕ್ ನಿಂದಲೇ ಅವಳಿಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾಳೆ, ನಮ್ಮಿಬ್ಬರಲ್ಲಿ ಯಾರದೇ ಮದುವೆ ಆದ್ರೂ ಕೂಡ ಅವಳಿ ತರನೇ ವರ್ತಿಸ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ, ಬ್ರೋ ನನ್ನ ಮದುವೆ ಚೆನ್ನಾಗಿ ಆಯ್ತಲ್ವಾ ಅಂತ ಹೇಳಿದಾಗ, ಅದಕ್ಕೆ ಆನಂದ್, ಅದೇನೋ ಸರಿ, ಆದ್ರೆ ಆ ಟೈಮಲ್ಲಿ ಪದ್ಮಕ್ಕ ಇಲ್ಲಿ ಇರ್ಲಿಲ್ವಲ್ಲ, ಹೋಗ್ಲಿ ಅದರಿಂದೆಲ್ಲ ಏನ್ ಪ್ರಯೋಜನ ಬಿಡು, ಈಗ ನಿನ್ನೆಂತಿ ನಿನ್ ಜೊತೆಲಿ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಆರ್ಯ, ಬ್ರೋ ಈಗ ಅದೆಲ್ಲ ಬೇಕ, ಅವಳ ಬಗ್ಗೆ ಮತ್ತೆ ಮಾತಾಡೋದಕ್ಕೆ ಹೋಗ್ಬೇಡ, ಬೇಗ ರೆಡಿಯಾಗು ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಆನಂದ್ ಮದುವೆ ಆಗೋದಕ್ಕಂತ ರೆಡಿಯಾಗಿರ್ತಾನೆ. ಆ ಟೈಮಲ್ಲಿ ಶೇಖರ್ನ ತಮ್ಮ ಮತ್ತೆ ಅಣ್ಣನ ಹತ್ರಕ್ಕೆ ಬಂದು, ಅಣ್ಣ ಮತ್ತೆ ಇಂದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ಮತ್ತೆ ಟೆನ್ಷನ್ ಆದಂತಹ ಶೇಖರ್ ಮತ್ತು ಅವನ ಹೆಂಡತಿ ಇಂದುಗಾಗಿ ಅಲ್ಲೆಲ್ಲ ಹುಡುಕಾಡ್ತಾ ಇರ್ತಾರೆ. ಇನ್ನು ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಮದುವೆ ಗಂಡಾದ ಆನಂದ್ ಗೆಟ್ ಅವ್ರು ಬಂದು ತನ್ನ ತಮ್ಮ ಆರ್ಯನನ್ನ ಹತ್ರಕ್ಕೆ ಕರೀತಾನೆ. ಅರ್ಜೆಂಟ್ ಆಗಿ ಹೋಗಿ ಅಲ್ಲೆಲ್ಲ ಏನಾಗ್ತಾ ಇದೆಯೋ ನೋಡು ಅಂತಾನೆ. ಮತ್ತೊಂದ್ ಕಡೆ ಪದ್ಮ ಹತ್ರಕ್ಕೆ ಅವಳ ಅಮ್ಮ ಬಂದು, ತುಂಬಾ ದಿನಗಳ ನಂತರ ಈ ಮನೆಯಲ್ಲಿ ಮದುವೆ ಅಡುಗೆಯನ್ನ ಮಾಡಿದ್ದಾರೆ, ಒಂದ್ ಸ್ವಲ್ಪ ತಿನ್ನು ಅಂತ ಹೇಳ್ತಾಳೆ. ಆಗ ಪದ್ಮ, ಹೌದಾ, ಮದುವೆ ಎಲ್ಲ ಮುಗಿದೋಯ್ತಾ, ಹಾಗಾದ್ರೆ ಮನೆಗೆ ಬರುವಂತ ಮದುವೆ ಹೆಣ್ಣಿಗೆ ಆ ವೈಷ್ಣವಿಗೆ ಆದಂತ ಗತಿನೇ ಆಗುತ್ತೆ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಆರ್ಯ ಹಿಂದುವನ್ನ ಹುಡುಕ್ತಾ ಹುಡುಕ್ತಾ ಪಕ್ಕದಲ್ಲಿ ಇದ್ದಂತ ಒಂದು ಮನೆ ಹತ್ರಕ್ಕೆ ಹೋಗ್ತಾನೆ, ಅಲ್ಲಿ ಹಿಂದು ಕಾಣಿಸ್ತಾಳೆ. ಇನ್ನು ಅವಳನ್ನ ಅಲ್ಲಿ ನೋಡಿದಂತಹ ಆರ್ಯ, ನೀವೇನತ್ತಿಗೆ ಇಲ್ಲಿ ನಿಂತಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಇಂದು, ನನ್ಗ್ಯಾರೋ ಒಂದು ಚೀಟಿಯನ್ನ ಕಳಿಸಿ ಇಲ್ಲಿ ಬಂದು ಮೀಟ್ ಮಾಡಿ ಅಂತ ಹೇಳಿದ್ರು, ಆದ್ರೆ ಇಲ್ಲಿಗೆ ಬಂದು ನೋಡಿದ್ರೆ ಯಾರು ಕೂಡ ಇಲ್ಲ, ಸರಿ ಹೊರಗ್ ಬರೋಣ ಅನ್ಕೊಂಡ್ರೆ ಅದೇ ಟೈಮ್ಗೆ ಯಾರೋ ಲಾಕ್ ಮಾಡ್ಕೊಂಡು ಹೊರಟೋದ್ರು. ತುಂಬಾ ಹೊತ್ತು ನಾನು ಡೋರ್ ಅನ್ನ ಒಡೆದು ನೋಡಿದೆ, ಆದ್ರೆ ಈ ಕಡೆ ಯಾರು ಕೂಡ ಬರ್ಲಿಲ್ಲ. ಹೌದು, ನಾನು ಇಲ್ಲೇ ಇದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆದ್ರೆ ಇದರಿಂದ ಗಾಬರಿ ಆದಂತಹ ಆರ್ಯ ಏನು ಕೂಡ ಹೇಳದೆ ಆಕೆಯನ್ನ ಮದುವೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಆನಂದ ತಾಳಿ ಕಟ್ಟುವಂತ ಸಮಯದಲ್ಲಿ ಇಂದು ಅವಳ ತಂಗಿಯ ಗಂಡ ಸಂಜಯನನ್ನೇ ನೋಡ್ತಾ ಇರ್ತಾಳೆ. ಇನ್ನು ಅದನ್ನ ಆನಂದ್ ಗಮನಿಸುತ್ತಲೇ ತಾಳಿಯನ್ನ ಕಟ್ತಾನೆ. ಇನ್ನು ಒಂದ್ ಸ್ವಲ್ಪ ಸಮಯದ ನಂತರ ಆರ್ಯ ಆನಂದ್ ಹತ್ರಕ್ಕೆ ಬಂದು, ಇಂದು ನೋಡಿದ್ದು ಬೇರೆ ಯಾರನ್ನೂ ಅಲ್ಲ ಬ್ರೋ, ಆತ ಆಕೆಯ ತಂಗಿಯ ಗಂಡ ಅಂತ ಹೇಳ್ತಾನೆ. ಇದರಿಂದಾಗಿ ಆನಂದ್ ಒಂದ್ ಸ್ವಲ್ಪ ಕೂಲ್ ಆಗ್ತಾನೆ. ಇನ್ನು ಮದುವೆ ಎಲ್ಲವೂ ಕೂಡ ಮುಗಿದ ನಂತರ ಸಂಜಯ್ ಇಂದುವನ್ನ ಮೀಟ್ ಮಾಡೋದಕ್ಕಂತ ಅವಳ ರೂಮ್ ಹತ್ರಕ್ಕೆ ಹೋಗ್ತಾನೆ. ಇನ್ನು ಅದನ್ನ ನೋಡಿದಂತ ಆರ್ಯ ಸಂಜಯ್ ಹತ್ರಕ್ಕೆ ಬಂದು, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಸಂಜಯ್, ನಾನು ನನ್ನ ಹೆಂಡತಿಗೋಸ್ಕರ ಹುಡ್ಕಾಡ್ತಾ ಇದ್ದೆ, ಮೋಸ್ಟ್ಲಿ ಅವಳು ಅವಳ ಅಕ್ಕನ ರೂಮಲ್ಲಿ ಇರ್ಬೋದೇನೋ ಅಂತ ಈ ಕಡೆ ಬಂದೆ ಅಂತಾನೆ. ಅದಕ್ಕೆ ಆರ್ಯ, ಓ ನಿಮ್ ಹೆಂಡತಿನ ಅವ್ರ ಕೆಳಗಡೆ ಫೋಟೋಗಳನ್ನ ತೆಗೆಸ್ಕೊಳ್ತಾ ಇದಾರಲ್ವಾ ಅಂತ ಹೇಳ್ದಾಗ, ಅದಕ್ಕೆ ಸಂಜಯ್, ಸರಿ ಸರ್, ನಾನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾನೆ. ಇನ್ನು ಸಂಜಯ್ನನ್ನ ನೋಡಿದಂತ ಆರ್ಯನಿಗೆ ಡೌಟ್ ಆಗತೊಡಗುತ್ತೆ. ಮತ್ತೊಂದ್ ಕಡೆ ಇಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಅವಳ ರೂಮ್ ನ ಕಿಟಕಿಯ ಹೊರಗಡೆ ಯಾರೋ ಒಬ್ಬ ಲೇಡಿ ನಿಂತಿರುವಂತ ನೆರಳು ಕಾಣಿಸತೊಡಗುತ್ತೆ. ಇನ್ನು ಇಂದು ಅದ್ಯಾರಿರ್ಬೋದು ಅಂತ ಅದನ್ನೇ ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ತಕ್ಷಣ ಹೊರಗಿದ್ದಂತ ಆಕೆ ಹೊರಟು ಹೋಗ್ತಾಳೆ. ನಂತರ ಅವಳು ಅಲ್ಲಿ ನಿಂತಿದ್ದು ಯಾರು ಅನ್ನೋದನ್ನ ನೋಡೋದಕ್ಕಂತ ರೂಮಿಂದ ಹೊರಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಅವಳ ತಂಗಿ ಬಾನು ಎದುರಾಗ್ತಾಳೆ. ಆಗ ಇಂದು ಅವಳನ್ನ ಆ ಕಿಟಕಿ ಹಿಂದೆಲ್ಲ ಓಡಾಡ್ತಾ ಇರೋದು ನೀನೇನ ಅಂತ ಕೇಳ್ತಾಳೆ. ಅದಕ್ಕೆ ಬಾನು, ನಾನೇನು ಹೊರಗಡೆ ಇರ್ಲಿಲ್ಲ ಅಕ್ಕ, ಬಾವ ರೂಮಲ್ಲಿ ಒಬ್ಬರೇ ಇದ್ದಿದ್ದರಿಂದ ಅವ್ರಿಗೊಂದು ಸ್ವಲ್ಪ ಹೊತ್ತು ಕಂಪನಿ ಕೊಟ್ಟು ಈಗ ತಾನೇ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಎಂದಂತ ಇಂದು ಆ ರೂಮ್ ನ ಹಿಂದಕ್ಕೆ ಹೋಗಿ ಅಲ್ಲಿ ನೆರಳಿನಂತೆ ನಿಂತಿದ್ದು ಯಾರು ಅನ್ನೋದನ್ನು ಹುಡುಕ್ತಾಳೆ. ಆದ್ರೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಅದೇ ಟೈಮಲ್ಲಿ ಆರ್ಯ ಅಲ್ಲಿಗೆ ಬರ್ತಾನೆ, ನೀವೇನತ್ತಿಗೆ ಈ ಟೈಮಲ್ಲಿ ಇಲ್ಲಿದ್ದೀರಾ ಅಂತ ಕೇಳ್ತಾನೆ. ಆಗ ಇಂದು, ಆರ್ಯ ನನ್ ರೂಮಲ್ಲಿ ಇರ್ಬೇಕಾದ್ರೆ ಇಲ್ಲಿ ಯಾರೋ ನಿಂತ್ಕೊಂಡಂತ ನೆರಳು ಕಾಣಿಸ್ತು, ಹಾಗಾದ್ರೆ ಯಾರಿರ್ಬೋದು ಅನ್ಕೊಂಡು ಇಲ್ಲಿ ಹುಡ್ಕಾಡ್ತಾ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ಯಾರು ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವಳ ಕಾಲಿಗೆ ಒಂದು ಸೂಜಿ ಚುಚ್ಚಿಕೊಳ್ಳುತ್ತೆ.
ಅದನ್ನು ನೋಡಿದಂತ ಆರ್ಯ ಈ ಸೂಜಿ ಇಲ್ಲಿಗಾಗಿ ಬಂತು, ಅದು ಅಲ್ಲದೆ ಕಾಲಿಟ್ಟರೆ ಚುಚ್ಚಿಕೊಳ್ಳುವಂತೆ ಈ ನೆಲದೊಳಕ್ಕೆ ಯಾರಿಟ್ಟಿರ್ಬೋದು ಅದಿಗೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದಂತಹ ಗೇಟ್ನ ಡೋರ್ ಓಪನ್ ಆಗಿರೋದು ಕಾಣಿಸುತ್ತೆ. ಅದನ್ನು ನೋಡಿದಂತ ಆರ್ಯ ಈ ಗೇಟ್ ಕ್ಲೋಸ್ ಆಗಿರುತ್ತಲ್ವಾ, ಯಾರು ಓಪನ್ ಮಾಡಿದ್ರು ಅಂತ ಅಂದ್ಕೊಳ್ತಾನೆ. ಆಗ ಇಂದು ಆ ಸೂಜಿಯನ್ನು ತೆಗೆದುಕೊಂಡು ಸ್ಮೆಲ್ ನೋಡ್ತಾಳೆ. ಆಗ ಅವಳಿಗೆ ಅದರಿಂದ ಹಲಸಿನಕಾಯಿಯ ಸ್ಮೆಲ್ ಬರುತ್ತೆ. ಮತ್ತೊಂದು ಕಡೆ ಭ್ರಮರಾಂಬ ಆ ಮನೆಯಲ್ಲಿದ್ದವರಿಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾಳೆ. ನೋಡ್ರಿ ಎಲ್ಲರೂ ಹುಷಾರಾಗಿ ಕೇಳ್ರಿ, ನಮ್ಮ ಮನೆಗೆ ಮತ್ತೊಬ್ಬ ಹೊಸ ಸೊಸೆ ಬರ್ತಾ ಇದ್ದಾಳೆ. ಹಾಗಾಗಿ ಆಕೆಗೆ ಈ ಮೊದಲು ಈ ಮನೆಯಲ್ಲಿ ನಡೆದಿರುವಂತ ಯಾವುದೇ ವಿಷಯಗಳು ಕೂಡ ಗೊತ್ತಾಗಬಾರ್ದು. ಒಂದ್ ವೇಳೆ ಯಾರಾದ್ರೂ ಹೇಳಿದ್ದಾರೆ ಅಂತ ಗೊತ್ತಾದ್ರೆ ಅವರನ್ನ ಈ ಮನೆಯಿಂದ ಹೊರಗ್ ಕಳಿಸ್ತೀನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಇಂದುವಿನ ಫಾದರ್ ಶೇಖರ್ಗೆ ಒಂದು ಮದುವೆ ಕಾರ್ಡ್ ಕಾಣಿಸುತ್ತೆ. ಇನ್ನು ಅದರ ಮೇಲೆ ಅವರ ಚಿಕ್ಕ ಮಗಳು ಭಾನುವಿನ ಹೆಸರು ಬರೆದಿರುತ್ತೆ. ಇನ್ನು ಆ ಕಾರ್ಡ್ ಅನ್ನು ನೋಡಿದಂತ ಶೇಖರ್ ಅಸಲು ಈ ಕಾರ್ಡ್ ಅನ್ನ ಆ ಭಾನುವಿಗೆ ಯಾರು ಕಳಿಸಿರ್ತಾರೆ, ಅಸಲು ಈ ಹ್ಯಾಂಡ್ ರೈಟಿಂಗ್ ನಂದಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಮಾತುಗಳನ್ನ ರೂಮಲ್ಲಿ ಇದ್ದಂತ ಇಂದು ಕೇಳಿಸ್ಕೊಳ್ತಾಳೆ. ಆ ಟೈಮಲ್ಲಿ ಇಂದುಗೆ ಕೊರಿಯರ್ ನಲ್ಲಿ ಒಂದು ಗಿಫ್ಟ್ ಬಂದಿರುತ್ತೆ. ಅವಳು ಆ ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದರೊಳಗೆ ಒಂದು ದೊಡ್ಡ ಸೂಜಿ ಇರುತ್ತೆ. ತಕ್ಷಣ ಅವಳು ಅದನ್ನ ತೆಗೆದುಕೊಂಡು ಸ್ಮೆಲ್ ಅನ್ನ ನೋಡ್ತಾಳೆ. ಅದು ಕೂಡ ಹಲಸಿನಕಾಯಿಯ ವಾಸನೆಯಿಂದ ಕೂಡಿರುತ್ತೆ. ಇನ್ನು ಈ ಕಡೆ ಆರ್ಯ ಆ ಗೇಟ್ ಹತ್ರಕ್ಕೆ ಹೋಗಿ ನೋಡಿದ್ರೆ ಆ ಗೇಟ್ ಲಾಕ್ ಆಗಿರುತ್ತೆ. ಇದೇನು ನೈಟ್ ಓಪನ್ ಆಗಿದ್ದಂತ ಈ ಗೇಟ್ ಅನ್ನ ಕ್ಲೋಸ್ ಮಾಡಿದ್ಯಾರು ಅನ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಇಂದು ಸ್ಯಾರಿಯನ್ನ ಚೇಂಜ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಸಂಜೆ ಅವಳ ಹತ್ರಕ್ಕೆ ಬಂದು, ಇಂದು ನಾನು ನಿನ್ನ ಹತ್ರ ಒಂದ್ಸ್ವಲ್ಪ ಮಾತಾಡಬೇಕು, ಅದೇನಂದ್ರೆ ನೀನ್ ನಿನ್ ತಂಗಿ ಹತ್ರ ತುಂಬಾ ಹುಷಾರಾಗಿರು, ಅವತ್ತು ನಮ್ಮಿಬ್ಬರ ಮದುವೆ ದಿನ ಅವಳೇನೋ ನನಗೆ ಮಾಯ ಮಾಡಿ ನನ್ನ ಕರ್ಕೊಂಡೇ ಹೊರಟೋದ್ಲು, ಆದ್ರೆ ಅವಳಂದ್ರೆ ನನಗೆ ಇವತ್ತು ಕೂಡ ಇಷ್ಟ ಇಲ್ಲ, ನೀನಂದ್ರೆ ನನಗಿಷ್ಟ ಅಂತ ಹೇಳಿ ಅವಳ ಕೈಗಳನ್ನ ಇಟ್ಕೊಳ್ತಾನೆ. ಅದಕ್ಕೆ ಇಂದು, ಸಂಜಯ್ ಮೊದಲು ನನ್ನ ಕೈಗಳನ್ನು ಬಿಡು, ಇದೆಲ್ಲ ಸರಿ ಇರಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ತಕ್ಷಣ ರೂಮ್ ಒಳಕ್ಕೆ ಎಂಟರ್ ಆದಂತ ಆರ್ಯ ಅವರಿಬ್ಬರನ್ನ ನೋಡಿ, ಸಾರಿ ಡೋರ್ ಅನ್ನ ತಡ್ದೇನೆ ಒಳಗಡೆ ಬಂದ್ಬಿಟ್ಟೆ, ಸರಿ ನೀವಿಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಕ್ಕೆ ಹೋಗ್ತಾನೆ. ಇನ್ನು ಅವನು ಮೆಟ್ಟಿಲುಗಳನ್ನು ಇಳಿದು ಕೆಳಕ್ಕೆ ಬರ್ತಾ ಇರ್ಬೇಕಾದ್ರೆ ಸಂಜಯ್ನ ಹೆಂಡತಿ ಬಾನು ಗಂಡನನ್ನು ಹುಡುಕ್ತಾ ಇರ್ತಾಳೆ. ಇನ್ನು ಅದನ್ನು ನೋಡಿದಂತ ಆರ್ಯ ನಿಮ್ಮ ಹಸ್ಬೆಂಡ್ ಇಂದು ರೂಮ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ಬಾನು ತಕ್ಷಣ ಮೇಲಿನ ರೂಮ್ಗೆ ಹೋಗಿ ಇಂದು ಹತ್ರ ಮಾತಾಡ್ತಾ, ಅಕ್ಕ ಚಿಕ್ಕ ವಯಸ್ಸಿನಿಂದಲೂ ನೀನು ಎಲ್ಲವೂ ಕೂಡ ನನಗೇ ಬೇಕು ಅನ್ಕೊಳ್ತೀಯ, ಜೊತೆಗೆ ಎಲ್ಲರೂ ಕೂಡ ನಿನ್ನ ಇಷ್ಟಪಡ್ತಾರೆ, ನನ್ನನ್ನು ಮಾತ್ರ ಯಾರು ಇಷ್ಟಪಡೋದಿಲ್ಲ, ಹೋಗ್ಲಿ ಕನಿಷ್ಠ ನಾನು ಪ್ರೀತಿಸಿದವನನ್ನ ಕರ್ಕೊಂಡೋಗಿ ನಾನು ಮದುವೆ ಆದ್ರೆ ಎಲ್ಲರೂ ಕೂಡ ನಂದೇ ತಪ್ಪಂತಿದ್ದಾರೆ ಅಂತಾಳೆ. ಅದಕ್ಕೆ ಇಂದು, ಹೇ ಬಾನು ನೀನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೀಯ ಅಂತ ಹೇಳ್ತಾಳೆ. ಅದಕ್ಕೆ ಬಾನು ಹೇಳ್ತಾಳೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಾನು ಚೆನ್ನಾಗಿಲ್ಲದೆ ಹೋದ್ರೆ ಯಾರು ಕೂಡ ಚೆನ್ನಾಗಿರ್ಲೇಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಸಂಜಯ್, ನೋಡಿ ಇಂದು ಬಾನು ಈ ಮುಂಚಿನಂತೆ ಇಲ್ಲ, ಅವಳು ತುಂಬಾ ಚೇಂಜ್ ಆಗಿ ಹೋಗಿದ್ದಾಳೆ, ಮತ್ತವಳು ಏನ್ ಡಿಸೈಡ್ ಆಗ್ತಾಳೋ ಅದನ್ನ ಮಾಡೇ ಮಾಡ್ತಾಳೆ, ಹಾಗಾಗಿ ನೀನೊಂದ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಆನಂದ್ ಇಂದುವನ್ನ ಕರೆದುಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಅಲ್ಲಿದ್ದಂತ ಕೆಲಸದವರು ಹೊಸದಾಗಿ ಆ ಮನೆಗೆ ಬರ್ತಾ ಇದ್ದಂತ ಸೊಸೆಯನ್ನ ತುಂಬಾ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಇನ್ನು ಅವರು ಆ ಮನೆಯೊಳಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಶಾಸ್ತ್ರಗಳನ್ನ ನೆರವೇರಿಸ್ತಾರೆ. ಇನ್ನು ಇಂದು ಆ ಮನೆಯೊಳಕ್ಕೆ ಬಲಗಾಲನ್ನ ಇಡೋದಕ್ಕೆ ಮುಂಚೆ ಅವಳ ಮುಂದೆ ಒಂದು ಪ್ಲೇಟ್ ಅನ್ನ ಇಟ್ಟು ಇದರೊಳಕ್ಕೆ ಕಾಲಿಟ್ಟು ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಹಿಂದೆ ಇದ್ದಂತ ಆರ್ಯ ಅದಕ್ಕೆ ಕಾಲಿಗೆ ಒಂದ್ ಸ್ವಲ್ಪ ಗಾಯವಾಗಿದೆ ಅಂತ ಹೇಳ್ತಾನೆ, ಆದ್ರೆ ಅವನ ಮಾತನ್ನ ಯಾರು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆಗ ಇಂದು ನನಗೇನ್ ಪರವಾಗಿಲ್ಲ ಅಂತ ಹೇಳಿ ಆ ಪ್ಲೇಟ್ ಅಲ್ಲಿ ಕಾಲನ್ನ ಇಡ್ತಾಳೆ. ಆದ್ರೆ ಆ ಪ್ಲೇಟ್ ಒಳಕ್ಕೆ ಕಾಲಿಡುತ್ತಲೇ ಜೋರಾಗಿ ಕಿರುಚಿ ನನ್ನ ಕಾಲು ತುಂಬಾ ಉರಿತಾ ಇದೆ ಅಂತ ಹೇಳ್ತಾಳೆ. ಆಗ ಮೇಲ್ಗಡೆ ಒಂದು ರೂಮಲ್ಲಿ ಇದ್ದಂತ ಪದ್ಮ ಇಂದಿಗೆ ಕೂಗಿ ಹೇಳ್ತಾಳೆ, ನೀನ್ ಈ ಮನೆಯೊಳಕ್ಕೆ ಬರೋದಕ್ಕೆ ಹೋಗ್ಬೇಡ, ಇಲ್ಲಿಂದ ಓಡೋಗ್ಬಿಡು, ಒಂದ್ ವೇಳೆ ನೀನ್ ಈ ಮನೆಯಲ್ಲೇ ಇದ್ರೆ ಇವರೆಲ್ಲರೂ ಕೂಡ ನಿನ್ನನ್ನು ಕೊಂದು ಹಾಕ್ತಾರೆ, ಅಸಲಿ ನೀನು ತುಂಬಾ ಒಳ್ಳೆಯ ಹೇಳ್ತಾರ ಕಾಣ್ತಾ ಇದೀಯಾ, ಇಲ್ಲಿಂದ ಓಡೋಗ್ಬಿಡು ಅಂತ ಕೂಗಿ ಹೇಳ್ತಾ ಇರ್ತಾಳೆ. ಸೊ ಆಗ್ಲೇ ಫ್ಲಾಶ್ ಬ್ಯಾಕ್ ಅಲ್ಲಿ ಪದ್ಮಳನ್ನ ನೋಡ್ತೇವೆ. ಆಕೆ ಹೊಸದಾಗಿ ಮದುವೆಯಾಗಿ ಅತ್ತೆ ಮನೆಗೆ ಹೋಗಿರ್ತಾಳೆ. ಆದ್ರೆ ಅವಳು ಆ ಮನೆಯಲ್ಲಿ ಹಾಲನ್ನು ಒಕ್ಕಿಸ್ಬೇಕಾದ್ರೆ ತುಂಬಾ ಭಯಪಡ್ತಾ, ನಾನ್ ನಿಮ್ ಮನೆಯಲ್ಲಿ ಇರೋದಿಲ್ಲ, ನಾನು ನನ್ನ ತಾಯಿ ಮನೆಗೆ ಹೊರಟೋಗ್ತೀನಿ ಅಂತ ಹೊರಕ್ಕೆ ಬರತೊಡಗ್ತಾಳೆ. ಆಗ್ಲೇ ಅವಳೆದ್ರಿಗೆ ಆನಂದ್ ಮತ್ತು ಆರ್ಯ ಕಾಣಿಸ್ತಾರೆ. ಇನ್ನು ಅವರಿಬ್ಬರನ್ನ ನೋಡಿದಂತ ಪದ್ಮ ತುಂಬಾನೇ ಹೆದರ್ತಾ ನಡುಗ ತೊಡಗ್ತಾಳೆ. ಆಗ ಆನಂದ್, ಏನಕ್ಕ ಮತ್ತೆ ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಇದೀಯಾ, ಒಂದ್ ವೇಳೆ ನೀನು ಮನೆಗೆ ವಾಪಸ್ ಬಂದ್ರೆ ಏನ್ ನಡೆಯುತ್ತೆ ಅನ್ನೋದು ನಿನ್ ಗೊತ್ತಲ್ವಾ ಅಂತ ಕೇಳ್ತಾನೆ. ಸೀನ್ ಪ್ರೆಸೆಂಟ್ಗೆ ಬಂದ್ರೆ ಪದ್ಮ ಒಂದು ರೂಮಲ್ಲಿ ಕೂತ್ಕೊಂಡು ಹಾಡನ್ನ ಆಡ್ತಾ ಇರ್ತಾಳೆ, ಮತ್ತೊಂದ್ ಕಡೆ ಇಂದು ಕಾಲಿಗೆ ಸ್ನೇಹ ಅಪಾಯಿಂಟ್ಮೆಂಟ್ ಅನ್ನ ಹಚ್ತಾ ಇರ್ತಾಳೆ. ಆಗ ಇಂದು, ನಿಮ್ಮ ಅಣ್ಣನಿಗೆ ಯಾವತ್ತಾದ್ರೂ ತುಂಬಾ ಕೋಪ ಬಂದಿತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ ಹೇಳ್ತಾಳೆ, ಹೌದು ನಮ್ಮ ಅಣ್ಣನಿಗೆ ಏನಾದ್ರೂ ಕೋಪ ಬಂದ್ರೆ ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ, ತುಂಬಾ ಕಷ್ಟ ಅಂತಾಳೆ. ಆಗ ಇಂದು, ಹೌದಾ, ಹಾಗಾದ್ರೆ ನಿನ್ನ ಬ್ರದರ್ ಲಾಸ್ಟ್ ಯಾವಾಗ ಕೋಪ ಮಾಡ್ಕೊಂಡಿದ್ರು ಅಂತ ಕೇಳ್ತಾಳೆ. ಇನ್ನು ಅದನ್ನ ಕೇಳುತ್ತಲೇ ಸ್ನೇಹ ಫ್ಲಾಶ್ ಬ್ಯಾಕ್ ಅನ್ನ ನೆನೆಸ್ಕೊಳ್ತಾಳೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಆನಂದ್ ಆರ್ಯನ ಹೆಂಡತಿಯನ್ನ ಚೆನ್ನಾಗಿ ಬೈತಾ, ನಿನ್ನಂತ ಹೆಂಗಸು ನಮ್ಮ ಮನೇಲಿ ಇರಬಾರ್ದು ಅಂತ ಹೇಳಿ ಇಲ್ಲಿಂದ ಹೊರಟೋಗ್ಬಿಡು, ಇಲ್ದೆ ಹೋದ್ರೆ ನಾನೇ ನಿನ್ನ ಕುಂದಾಕ್ಬಿಡ್ತೀನಿ, ನನ್ನ ತಮ್ಮನ ಲೈಫನ್ನೇ ಸ್ಪಾಯ್ಲ್ ಮಾಡ್ತೀಯ ಅಂತ ಜೋರಾಗಿ ಕೂಗಾಡ್ತಾನೆ. ಇನ್ನು ನಡೆದಿರುವಂತ ಸ್ಟೋರಿಯನ್ನ ನೆನಪಿಸಿಕೊಂಡಂತ ಸ್ನೇಹ ಹಾಗೆ ಇದ್ದು ಹೋಗ್ತಾಳೆ. ಇನ್ನು ಅದನ್ನ ನೋಡಿದಂತ ಇಂದು, ಏನ್ ಆಲೋಚನೆ ಮಾಡ್ತಾ ಇದ್ದೆ ಸ್ನೇಹ, ಮೇಲಿನ ರೂಮಲ್ಲಿ ಇರುವಂತಹ ಆಕೆ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಸ್ನೇಹ, ಅವಳು ನಮ್ಮ ದೊಡ್ಡಮ್ಮನ ಮಗಳು, ಆದ್ರೆ ಆಕೆಯ ಮೆಂಟಲ್ ಕಂಡೀಷನ್ಸ್ ಅಷ್ಟಾಗಿ ಸರಿ ಇಲ್ಲ ಅಂತ ಹೇಳ್ತಾಳೆ.
ಮತ್ತೊಂದು ಕಡೆ ಪದ್ಮಾತ್ರಕ್ಕೆ ಆ ಮನೆಯವರೆಲ್ಲರೂ ಕೂಡ ಬಂದು ಅವಳನ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ. ಇನ್ನು ಆ ಶಬ್ದಗಳನ್ನ ಕೇಳಿದಂತ ಸ್ನೇಹ ಅಲ್ಲಿಗೆ ಹೋಗಿ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿದ್ದವರು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ, ಇನ್ನೇನಾಗ್ಬೇಕು, ಈ ಮನೆಯಲ್ಲಿ ಇವಳು ಮತ್ತೆ ಮತ್ತೆ ಏನೇನು ಹುಚ್ಚುಚ್ಚಾಗಿ ಮಾತಾಡ್ತಾನೆ ಇರ್ತಾಳೆ. ಹೊಸದಾಗಿ ಮನೆಗೆ ಬರ್ತಾ ಇರುವಂತ ಸೊಸೆ ಜೊತೆ ಈ ತರ ಯಾರಾದ್ರೂ ಮಾತಾಡ್ತಾರ, ಅಸಲು ನಾವು ಇವಳನ್ನ ಮನೇಲಿ ಇಟ್ಕೊಳ್ಳೋದೇ ತಪ್ಪು ಅಂತ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಂದು ಅಲ್ಲಿಗೆ ಬಂದು ಅವರೆಲ್ಲರೂ ಕೂಡ ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಳ್ತಾಳೆ. ಆ ಟೈಮಲ್ಲಿ ಆರ್ಯ ಅವರಿಗೊಂದು ಸಲಹೆ ಕೊಡ್ತಾನೆ, ಪದ್ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಸ್ಟೋರ್ ರೂಮಲ್ಲಿ ಹಾಕ್ಬಿಡೋಣ, ಅಲ್ಲಾದ್ರೆ ಅಕ್ಕ ಎಷ್ಟೇ ಕೂಕೊಂಡ್ರು ಕೂಡ ಯಾರಿಗೂ ಕೇಳಿಸೋದಿಲ್ಲ ಅಂತಾನೆ. ಅದಕ್ಕೆ ಭ್ರಮರಾಂಬ ಸರಿ ಹಾಗೆ ಮಾಡ್ರಿ ಅಂತ ಹೇಳ್ತಾಳೆ. ಇನ್ನು ಆರ್ಯ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಹೊರಕ್ಕೆ ಬರ್ತಾನೆ. ಅಷ್ಟರಲ್ಲಾಗ್ಲೇ ಅಲ್ಲಿಂದ ಹೊರಕ್ಕೆ ಹೋಗ್ತಾ ಇದ್ದಂತಹ ಇಂದುವನ್ನ ನೋಡಿ ಅತ್ತಿಗೆ ಇದೆಲ್ಲವನ್ನು ಕೂಡ ಕೇಳಿಸ್ಕೊಂಡ್ಬಿಟ್ಲ ಅಂತ ಅಂದ್ಕೊಳ್ತಾನೆ. ಇನ್ನು ಈ ಕಡೆ ಇಂದು ಇವತ್ತು ಬೆಳಿಗ್ಗೆ ನಾನು ಕಾಲಿಟ್ಟಂತ ಪ್ಲೇಟನ್ನ ತಗೊಂಡ್ಬಾ ಅಂತ ಕೆಲಸದ ಆಕೆಗೆ ಹೇಳ್ತಾಳೆ. ತಕ್ಷಣ ಅವಳು ಆ ಪ್ಲೇಟನ್ನ ತೆಗೆದುಕೊಂಡು ಬಂದು ಬೆಡ್ ಮೇಲೆ ಇಡ್ತಾಳೆ. ಇನ್ನು ಇಂದು ಒಂದು ಸ್ವಲ್ಪ ಹೊತ್ತು ಆ ಪ್ಲೇಟಲ್ಲಿದ್ದಂಥ ನೀರಲ್ಲಿ ಕೈ ಇಟ್ಟು ನೋಡ್ತಾಳೆ. ನಂತರ ಅವಳು ಇದರಲ್ಲಿರೋದು ಕುಂಕುಮದ ಪುಡಿ ಅಲ್ಲ ಕಾರದ ಪುಡಿ, ಹಾಗಾದ್ರೆ ಇದನ್ನ ಯಾರು ಹಾಕಿದ್ರು ಅಂತ ಕೇಳ್ತಾಳೆ. ಅದರಿಂದ ಗಾಬರಿಯಾದಂತ ಕೆಲಸದಾಕೆ ಅದೇನೋ ಅಮ್ಮ, ಯಾರಾಕಿದ್ರು ನನ್ಗೆ ಗೊತ್ತಿಲ್ಲ, ಯಾರಿರ್ಬೋದು ಅನ್ನೋದನ್ನ ನಾನು ತಿಳ್ಕೊಳ್ತೀನಿ ಅಂತ ಹೇಳಿ ಆ ಪ್ಲೇಟನ್ನ ತೆಗೆದುಕೊಂಡು ಹೊರಕ್ಕೆ ಹೋಗ್ತಾ ಇರ್ತಾಳೆ. ಇನ್ನು ಅದನ್ನ ನೋಡಿದಂತ ಭ್ರಮರಾಂಬ ಈ ಪ್ಲೇಟನ್ನ ಎಲ್ಲಿ ತಗೊಂಡೋಗಿದೆ ಅಂತ ಕೆಲಸದವಳನ್ನ ಕೇಳ್ತಾಳೆ. ಅದಕ್ಕೆ ಆ ಕೆಲಸದಾಕೆ ನಿಮ್ಮ ಸೊಸೆ ಅದನ್ನ ತಗೊಂಡ್ ಬರೋದು ಕೇಳಿದ್ರು, ಮತ್ತು ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದ್ರು ಅಂತ ಹೇಳ್ತಾಳೆ. ಇನ್ನು ಇದೇ ವಿಷಯವನ್ನ ಭ್ರಮರಾಂಬ ಮಗನಾದಂತ ಆರ್ಯನ ಹತ್ರಕ್ಕೆ ಹೋಗಿ ಹೇಳ್ತಾಳೆ. ಮತ್ತೊಂದು ಕಡೆ ಭಾನುವಿನ ಗಂಡ ಸಂಜಯ್ ಇಂದುಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ತಾನೆ. ನೋಡಿ ಇಂದು, ಮನೆಯಲ್ಲಿ ನಿನ್ನ ತಂಗಿ ದಿನ ದಿನಕ್ಕೂ ಜಗಳವನ್ನ ಜಾಸ್ತಿ ಮಾಡ್ತಾ ಇದ್ದಾಳೆ, ನಮ್ಮಿಬ್ಬರ ವಿಷಯದ ಬಗ್ಗೆ ನಿನ್ನ ಗಂಡ ಆನಂದ್ಗೆ ಹೇಳ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾಳೆ ಅಂತ ಹೇಳಿರ್ತಾನೆ. ತಕ್ಷಣ ಆರ್ಯ ರೂಮ್ ಒಳಕ್ಕೆ ಬಂದಿರ್ತಾನೆ ಮತ್ತು ವಾಯ್ಸ್ ಮೆಸೇಜ್ ಅಲ್ಲಿ ಆ ಸಂಜಯ್ ಮಾತಾಡಿರೋದೆಲ್ಲವನ್ನು ಕೂಡ ಕೇಳಿಸಿಕೊಂಡಿರ್ತಾನೆ. ಆಗ ಇಂದು ಅವನಿಗೆ, ನಿಮ್ಮ ಮನೆಯಲ್ಲಿ ಯಾರಿಗೂ ರೂಮ್ ಒಳಕ್ಕೆ ಬರೋದಕ್ಕಿಂತಲೂ ಮುಂಚೆ ರೂಮ್ ಅನ್ನ ಬಡಿದು ಒಳಗೆ ಬರಬೇಕು ಅನ್ನೋದು ಗೊತ್ತೇ ಇಲ್ವಾ ಅಂತ ಕೇಳ್ತಾಳೆ. ಇದರಿಂದ ಪೆಚ್ಚಾದಂತ ಆರ್ಯ, ಸಾರಿ ನಾನು ನೋಡ್ಕೊಳ್ಳಿಲ್ಲ, ಯಾವುದೋ ಟೆನ್ಷನ್ ಅಲ್ಲಿ ಒಳಕ್ಕೆ ಬಂದ್ಬಿಟ್ಟೆ ಅಂತಾನೆ. ಆದ್ರೂ ಕೂಡ ಆರ್ಯ ಆ ವಿಷಯವನ್ನ ಪಕ್ಕಕ್ಕಿಟ್ಟು, ಅತ್ತಿಗೆ ನೀವು ಮನೆಗೆ ಬಂದ ತಕ್ಷಣ ಡಿಟೆಕ್ಟಿವ್ ಕೆಲಸವನ್ನ ಶುರು ಮಾಡ್ಕೊಂಡಿದ್ದೀರಂತೆ, ಹಂಗಂತ ನಮ್ಮಮ್ಮ ಹೇಳಿದ್ರು, ಹೋಗ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ನಿನ್ನೆ ಯಾರೋ ಆ ಪ್ಲೇಟಲ್ಲಿ ಕಾರದ ಪುಡಿಯನ್ನು ಹಾಕೊಂಡು ಬಂದಿದ್ರು ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳುತ್ತಲೇ ಆರ್ಯ ಶಾಕ್ ಆಗ್ತಾನೆ. ಅದೇ ಟೈಮಲ್ಲಿ ಒಂದು ಚಿಕ್ಕ ಮಗು ಬಂದು ಆನಂದ್ ಅಂಕಲ್ ಕರೀತಾ ಇದ್ದಾರೆ ಅಂತ ಹೇಳ್ತಾಳೆ. ತಕ್ಷಣ ಆರ್ಯ ಆನಂದ್ ಹತ್ರಕ್ಕೆ ಹೋಗಿ, ಏನ್ ಬ್ರೋ ಯಾಕೆ ನನ್ನ ಕರೆದೆ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್, ಆರ್ಯ ನಮ್ಮ ಮನೇಲಿ ಏನೋ ನಡೀತಾ ಇದೆ ಮತ್ತು ಅದೆಲ್ಲವನ್ನು ಕೂಡ ಯಾರೋ ಹೊರಗಿನವರೇ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ, ಅದೆಲ್ಲ ಇರಲಿ, ಆದರೆ ಈ ಸಂಜಯ್ಗೆ ಮತ್ತು ಅತ್ತಿಗೆ ನಡುವೆ ಏನೋ ಸಂಬಂಧ ಇದೆ ಅನ್ನಿಸ್ತಾ ಇದೆ, ಅದು ಅಲ್ಲದೆ ಆ ಸಂಜಯ್ ನೆನ್ತಿ ಬಾನು ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂತಿದ್ದಾಳೆ ಅಂತಾನೆ. ಇನ್ನು ಅದನ್ನು ಕೇಳುತ್ತಲೇ ಆನಂದ್ಗೆ ತುಂಬ ಕೋಪ ಬರುತ್ತೆ ಮತ್ತು ಅವನು ಹೇಳ್ತಾನೆ, ನನ್ನ ಲೈಫ್ ಕೂಡ ನಿನ್ನ ಲೈಫ್ ಥರನೇ ಆಗೋಗುತ್ತೋ ಏನೋ ಅಂತ ಗಾಬರಿಯಿಂದ ಹೇಳ್ತಾನೆ. ಅದಕ್ಕೆ ಆರ್ಯ, ಅಲ್ಲಿವರೆಗೂ ಏನಕ್ಕೆ ಯೋಚನೆ ಮಾಡ್ತೀಯ ಬ್ರೋ, ಅಸಲು ಬಾನು ನಿನ್ನ ಹತ್ರಕ್ಕೆ ಬಂದು ಏನು ಮಾತಾಡ್ತಾಳೋ ಕೇಳೋಣ, ಅಲ್ಲಿವರೆಗೂ ಅತ್ತಿಗೆ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಇಂದು ಹತ್ರಕ್ಕೆ ಅವಳ ಅತ್ತೆ ಭ್ರಮರಾಂಬ ಬಂದು, ಈ ಅಮಾವಾಸ್ಯೆಯ ದಿನ ನೀನು ನಿನ್ನ ಮುಖವನ್ನ ಆನಂದ್ಗೆ ತೋರಿಸೋದಕ್ಕೆ ಹೋಗ್ಬೇಡ ಮತ್ತು ಇವತ್ತು ನಿನ್ನ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಸ್ನೇಹ ಬರ್ತಾಳೆ ಅಂತ ಹೇಳ್ತಾಳೆ. ಇನ್ನು ಅದೇ ದಿನ ರಾತ್ರಿ ಸ್ನೇಹ ಇಂದು ಪಕ್ಕದಲ್ಲಿ ಮಲ್ಕೋತಾಳೆ. ಅದೇ ಟೈಮಲ್ಲಿ ಅವಳ ಗಂಡ ಬಾಜಿರಾವ್ ಕಂಟಿನ್ಯೂಸ್ ಆಗಿ ಅವಳಿಗೆ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಅದಕ್ಕೂ ಮೊದಲೇ, ಅಂದರೆ ಸ್ನೇಹ ಇಂದು ಹತ್ರಕ್ಕೆ ಹೋಗೋದಕ್ಕೂ ಮುಂಚೆನೆ, ಬಾಜಿರಾವ್ ತನ್ನ ಹೆಂಡತಿಗೆ ಹೇಳಿರ್ತಾನೆ, ನೋಡು ಇಂದು ನಿದ್ದೆ ಮಾಡಿದ ತಕ್ಷಣ ಸೀದಾ ನಮ್ಮ ರೂಮ್ಗೆ ಬಂದ್ಬಿಡು, ಆಮೇಲೆ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾನೆ. ಮತ್ತು ಅದಕ್ಕಾಗಿನೇ ಕಂಟಿನ್ಯೂಸ್ ಆಗಿ ಸ್ನೇಹಗೆ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಸ್ನೇಹ ಆ ಫೋನ್ ಕಾಲನ್ನು ರಿಸೀವ್ ಮಾಡದೆ ಕಟ್ ಮಾಡ್ತಾ ಇರ್ತಾಳೆ. ಮತ್ತೊಂದು ಕಡೆ ಆನಂದ್ಗೆ ಯಾರೋ ಕಾಲ್ ಮಾಡ್ತಾ ಇರ್ತಾರೆ, ಆದರೆ ಆನಂದ್ ಲಿಫ್ಟ್ ಮಾಡೋದಿಲ್ಲ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂಥ ಆರ್ಯ, ಏನ್ರು ಇನ್ನೂ ನಿದ್ದೆ ಮಾಡಲಿಲ್ವಾ, ಯಾರೋ ಕಾಲ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಆನಂದ್, ಲಿಫ್ಟ್ ಮಾಡಿದ್ರು ವೇಸ್ಟ್ ಆರ್ಯ, ಆಗಲೇ ನಾನು ತುಂಬ ಸಾರಿ ಕಾಲ್ ರಿಸೀವ್ ಮಾಡಿದೆ ಆದರೆ ಯಾರೂ ಆ ಕಡೆಯಿಂದ ಮಾತಾಡ್ತಾನೆ ಇಲ್ಲ ಅಂತಾನೆ. ಇವತ್ತು ನಾನು ಡ್ರಾಯಿಂಗ್ ರೂಮಲ್ಲಿ ಮಲ್ಕೊಳ್ತೀನಿ, ನೀನೋಗಿ ನಿನ್ನ ರೂಮ್ನಲ್ಲಿ ಮಲ್ಕು ಅಂತ ಹೇಳ್ತಾನೆ. ಇನ್ನು ಸ್ನೇಹ ನಿದ್ದೆ ಮಾಡಿದ ನಂತರ ಅದೇ ದಿನ ರಾತ್ರಿ ಇಂದು ಪದ್ಮಾತ್ರಕ್ಕೆ ಹೋಗ್ತಾಳೆ. ಆದರೆ ಪದ್ಮ ಅವಳನ್ನು ನೋಡಿ ಭಯಪಡ್ತಾ ಅನ್ಕಾನ್ಶಿಯಸ್ ಆಗ್ತಾಳೆ. ಅದೇ ಟೈಮಲ್ಲಿ ಕೆಳಗೆ ರೂಮಲ್ಲಿದ್ದಂತಹ ಸ್ನೇಹ ಜೋರಾಗಿ ಕಿರ್ತಾಳೆ. ಇನ್ನು ಅದನ್ನು ಕೇಳಿಸ್ಕೊಂಡು ಇಂದು ಕೆಳಕ್ಕೆ ಇಳಿದು ಬರ್ತಾ ಇರಬೇಕಾದ್ರೆ ಅವಳು ಮುಂದಿನಿಂದ ಯಾರೋ ಯುವತಿ ಸಡನ್ ಆಗಿ ಪಾಸ್ ಆಗಿ ಹೋಗ್ತಾಳೆ. ಇನ್ನು ಆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಸ್ನೇಹ ಹತ್ರಕ್ಕೆ ಬಂದು, ಏನಾಯ್ತು ಸ್ನೇಹ, ಯಾಕಷ್ಟು ಜೋರಾಗ್ತಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ, ಯಾರೋ ನನ್ನ ಮುಖಕ್ಕೆ ದಿಂಬನ್ನು ಒತ್ತಿ ನನ್ನ ಕೊಲ್ಬೇಕು ಅಂತ ಟ್ರೈ ಮಾಡಿದ್ರು, ಹಾಗಾಗಿನೇ ನಾನು ಜೋರಾಗಿ ಕೂಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಭ್ರಮರಾಂಬ, ಹೌದಾ, ನಿನ್ನ ಯಾರು ಕೊಲ್ತಾರೆ, ಮನೇಲಿರೋರೆಲ್ಲರೂ ಕೂಡ ನಮ್ಮವರೇ ಅಲ್ವಾ, ಹಾಗಿದ್ಮೇಲೆ ಇದನ್ನ ಯಾರು ಮಾಡಿದ್ರು ಅಂತ ಆಲೋಚಿಸ್ತಾ ಇರಬೇಕಾದ್ರೆ, ಆಗ ಪಕ್ಕದಲ್ಲೇ ಇದ್ದಂಥ ಆರ್ಯ, ಹೌದು ಅತ್ತಿಗೆ ಇಲ್ಲಿ ಆಕೆ ಕೂಡ ನಿನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸ್ನೇಹ, ಹೌದು ಮಲ್ಕೊಂಡಿದ್ರು, ಆದರೆ ನಾನು ಮೇಲಕ್ಕೆದ್ದು ನೋಡು ಅಷ್ಟರಲ್ಲಿ ಅವ್ರು ಇಲ್ಲಿ ಇರಲಿಲ್ಲ ಅಂತ ಹೇಳ್ತಾಳೆ. ಇದರಿಂದಾಗಿ ಆನಂದ್ ಅವಳನ್ನು ಹುಡ್ಕೊಂಡು ಹೊರಕ್ಕೆ ಹೋಗಿ ಇಂದು ಎದುರಿಗೆ ಬರುತ್ತಲೇ, ನಾವೆಲ್ಲರೂ ಕೂಡ ಇಷ್ಟೊಂದು ಗಾಬರಿಯಾಗಿ ಹುಡುಕಾಡ್ತಾ ಇದ್ವಿ, ನೀನು ಎಲ್ಗೋಗಿದ್ದೆ ಅಂತ ಕೇಳ್ತಾನೆ.
ಅದಕ್ಕೆ ಹಿಂದೆ ಹೇಳ್ತಾಳೆ, ಹೊರಗಡೆಯಿಂದ ಯಾರು ಯುವತಿ ಮನೆಯೊಳಗೆ ಬಂದಿದ್ಲು, ಆದ್ರೆ ನಾನು ಸರಿಯಾಗಿ ನೋಡುವಷ್ಟರಲ್ಲಿ ಅವಳು ಪಾಸ್ ಆಗಿ ಹೊರಟೋದ್ಲು ಅಂತ ಹೇಳ್ತಾಳೆ. ಅದಕ್ಕೆ ಆರ್ಯ, ಹೌದಾ, ಆ ತರ ಒಳಗೆ ಬರೋದಕ್ಕೆ ಚಾನ್ಸೇ ಇಲ್ಲ, ನಾನು ಕಾಂಪೌಂಡ್ ಗೇಟು ಮನೆಯ ಡೋರ್ಗಳೆಲ್ಲವನ್ನು ಕೂಡ ಕರೆಕ್ಟಾಗಿ ಕ್ಲೋಸ್ ಮಾಡೇ ಮಲ್ಕೊಂಡೆ ಅಂತ ಹೇಳ್ತಾನೆ. ಆದರೆ ಇಂದು ಹೇಳಿದ್ದನ್ನು ಯಾರೂ ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಆ ಟೈಮಲ್ಲಿ ಸಿಟ್ಟಾದಂಥ ಆನಂದ್ ಅವಳ ಹತ್ರಕ್ಕೆ ಬಂದು, ನಿನಗೋಸ್ಕರ ಸಂಜೆ ಏನಾದರೂ ಬಂದಿದ್ನ, ಅದಕ್ಕೋಸ್ಕರನೇ ನೀನು ಹೊರಕ್ಕೆ ಹೋಗಿದ್ಯ ಅಂತ ಕೋಪದಿಂದ ಕೇಳ್ತಾನೆ. ಅದಕ್ಕೆ ಇಂದು, ಆ ಥರ ಏನಿಲ್ಲ, ಹೊರಗಡೆಯಿಂದ ಯಾರೋ ಒಬ್ಬ ಯುವತಿ ಒಳಗೆ ಬಂದಿದ್ಲು, ನಾನು ಅವಳನ್ನು ಕರೆಕ್ಟಾಗಿ ನೋಡಿದೆ ಅಂತ ಹೇಳ್ತಾನೆ ಇರ್ತಾಳೆ. ಆ ಟೈಮಲ್ಲಿ ಅಲ್ಲಿಗೆ ಬಂದಂಥ ಬಾಜಿರಾವ್, ಅರೆ ಆನಂದ್, ಇಂದು ಈಗ ಹೊರಕ್ಕೆ ಹೋಗಿದ್ಲು ಅನ್ನೋದು ಇಂಪಾರ್ಟೆಂಟಾ, ಅಥವಾ ಸ್ನೇಹ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟಾ, ಅಸಲು ಬಂದವರು ಸ್ನೇಹಳನ್ನೇ ಕೊಲ್ಲೋದಕ್ಕೆ ಬಂದಿದ್ದಾರೆ ಅನ್ನೋಂಥ ಗ್ಯಾರಂಟಿ ಏನು? ಅವಳ ಪಕ್ಕದಲ್ಲಿ ಇಂದು ಕೂಡ ಇದ್ಲಲ್ವಾ, ಹಾಗಾಗಿ ಅವಳ ಮೇಲೆ ಅಟ್ಯಾಕ್ಗೆ ಪ್ಲಾನ್ ಮಾಡಿರ್ಬೋದು ಅಂತ ಹೇಳ್ತಾನೆ. ಇದರಿಂದಾಗಿ ಆರ್ಯ ಮನೆ ಸುತ್ತಮುತ್ತ ಯಾರಾದರೂ ಇರ್ಬೋದೇನೋ ಅಂತ ಹುಡುಕಾಡ್ತಾನೆ, ಆದರೆ ಯಾರು ಕೂಡ ಕಾಣಿಸೋದಿಲ್ಲ. ಆಗ ಆನಂದ್ ಹೇಳ್ತಾನೆ, ಅವಳು ಸಂಜಯ್ ಮೇಲಿನ ಪ್ರೀತಿಯನ್ನು ಬಿಡೋದಕ್ಕಾಗದೆ ಅವನಿಗೋಸ್ಕರನೇ ಅವಳು ಹೊರಕ್ಕೆ ಹೋಗಿದ್ದಾಳೆ ಅಂತ. ಅದಕ್ಕೆ ಬಾಜಿರಾವ್, ಹೌದಾ, ಹಾಗಾದರೆ ಸ್ನೇಹ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಅಂತ ಕೇಳ್ತಾನೆ. ಆಗ ಆರ್ಯ ಹೇಳ್ತಾನೆ, ಮೋಸ್ಟ್ಲಿ ಇದೆಲ್ಲವನ್ನು ಕೂಡ ಇಂದು ಅತ್ತಿಗೆನೇ ಮಾಡಿರ್ಬೋದು, ಮೋಸ್ಟ್ಲಿ ಆಕೆಗೆ ಈ ಮದುವೆ ಇಷ್ಟ ಇಲ್ಲದೆ ಇರ್ಬೋದು, ಹಾಗಾಗಿನೇ ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಬಾಜಿರಾವ್, ಇಲ್ಲ ಆರ್ಯ, ಇದು ನಿಂದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ನೈಟ್ ಸ್ನೇಹಳನ್ನ ನೋಡೋದಕ್ಕಂತ ಹೋಗಿದ್ದಾಗ ಆ ರೂಮಲ್ಲಿ ಒಬ್ಬರೇ ಇದ್ರು, ಹಾಗಾಗಿ ನಾನು ಸ್ನೇಹ ನನ್ನ ರೂಮ್ಗೆ ಹೋಗಿರ್ಬೋದು ಅನ್ಕೊಂಡು ನಾನು ರೂಮೊಳಕ್ಕೆ ಹೋಗಿ ನೋಡಿದೆ, ಆದರೆ ಅಲ್ಲಿಗೆ ಸ್ನೇಹ ಬಂದಿರಲಿಲ್ಲ, ಅಂದರೆ ಆ ರೂಮಲ್ಲಿ ಮಲ್ಕೊಂಡಿದ್ದಿತ್ತು ಸ್ನೇಹನೇ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದು ತನ್ನ ಮದರ್ಗೆ ಕಾಲ್ ಮಾಡಿ ಭಾನು ಬಗ್ಗೆ ವಿಚಾರಿಸ್ತಾಳೆ. ಆಗ ಅವಳ ಮದರ್ ಹೇಳ್ತಾರೆ, ಭಾನು ನಿನ್ನೆ ರಾತ್ರಿ ಮನೆಗೆ ಬಂದಿದ್ಲು ಮತ್ತು ಎಲ್ಲರ ಮೇಲೂ ಕೂಡ ಜಗಳ ಮಾಡಿ ರಾತ್ರಿನೇ ಇಲ್ಲಿಂದ ಹೊರಟೋದ್ಲು ಅಂತ ಹೇಳ್ತಾಳೆ. ಇನ್ನು ತನ್ನ ತಾಯಿಯ ಮಾತುಗಳನ್ನ ಕೇಳಿದಂತಹ ಇಂದು, ಹಾಗಾದ್ರೆ ನಿನ್ನೆ ರಾತ್ರಿ ಮನೆಯೊಳಕ್ಕೆ ಬಂದಿದ್ದು ಇಂದು ನೇನಾ? ಒಂದು ವೇಳೆ ಅವಳು ಮನೆಯೊಳಕ್ಕೆ ಬಂದಿರೋದೇ ಆದ್ರೆ ಆ ಮೇನ್ ಡೋರ್ಗಳನ್ನ ಯಾರು ಓಪನ್ ಮಾಡಿದ್ರು ಅಂತ ಆಲೋಚಿಸತೊಡಗ್ತಾಳೆ. ತಕ್ಷಣ ಅವಳು ಆರ್ಯ ಹತ್ರಕ್ಕೆ ಹೋಗಿ, ನೋಡ ಆರ್ಯ, ನಿನ್ನೆ ರಾತ್ರಿ ನನಗೊಬ್ಬ ಯುವತಿ ಕಾಣಿಸಿದ್ಲು ಅಂತ ಹೇಳಿದ್ನಲ್ವಾ, ಹಾಗಾಗಿ ಆ ಯುವತಿ ಮನೆಯೊಳಕ್ಕೆ ಬರೋದಕ್ಕೆ ಆ ಡ್ರಾಯಿಂಗ್ ರೂಮ್ನಲ್ಲಿ ಇದ್ದಂಥವರೇ ಮೇನ್ ಡೋರ್ಗಳನ್ನ ಓಪನ್ ಮಾಡಿ ಹೆಲ್ಪ್ ಮಾಡಿರ್ತಾರೆ, ಯಾಕಂದ್ರೆ ನಿನ್ನೆ ರಾತ್ರಿ ಆ ಡ್ರಾಯಿಂಗ್ ರೂಮಲ್ಲಿ ಯಾರೋ ಇದ್ರು. ಅದು ಅಲ್ಲದೆ ನಿನ್ನೆ ರಾತ್ರಿ ನಾನು ಮೇಲಕ್ಕೆ ಹೋದಾಗ ಆ ಡ್ರಾಯಿಂಗ್ ರೂಮ್ನಲ್ಲಿ ಇದ್ದಂಥ ಲೈಟ್ಗಳು ಆನ್ ಆಗಿದ್ವು, ಆದರೆ ನಾನು ಮತ್ತೆ ವಾಪಸ್ ಬರ್ತಾ ಇರಬೇಕಾದ್ರೆ ಆ ಡ್ರಾಯಿಂಗ್ ರೂಮ್ ಲೈಟ್ಗಳು ಆಫ್ ಆಗಿದ್ವು ಅಂತ ಹೇಳ್ತಾಳೆ. ಹಾಗಾದ್ರೆ ಆರ್ಯ ಅಸಲ ಆ ರೂಮೊಳಗೆ ಇದ್ದಿದ್ದು ಯಾರು ಅಂತ ಕೇಳ್ತಾಳೆ. ಆದರೆ ಆರ್ಯ ಏನು ಕೂಡ ಹೇಳೋದಿಲ್ಲ. ಹಾಗೆ ಇಂದು, ಒಂದು ವೇಳೆ ನಿನಗೇನಾದರೂ ಗೊತ್ತಾದರೆ ಹೇಳು, ಆ್ಯಂಡ್ ಇನ್ನೊಂದು ವಿಷಯ, ಆ್ಯಂಡ್ ನಿನ್ನೆ ರಾತ್ರಿ ನಾನು ನಿಮ್ಮ ದೊಡ್ಡಕ್ಕನನ್ನು ಮೀಟ್ ಮಾಡೋದಕ್ಕಂತ ಹೋಗಿದ್ದೆ, ಆದರೆ ಸಂಜಯ್ನನ್ನು ಮೀಟ್ ಮಾಡೋದಕ್ಕಲ್ಲ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆರ್ಯ ಆನಂದ್ ಹತ್ರಕ್ಕೆ ಬರ್ತಾನೆ ಮತ್ತು ಇಂದು ಅತ್ತಿಗೆ ಹೇಳಿದ್ದಂಥ ವಿಷಯವೆಲ್ಲವನ್ನು ಕೂಡ ಅವನಿಗೆ ಹೇಳ್ತಾನೆ. ಇನ್ನು ಅದನ್ನು ಕೇಳಿದಂಥ ಆನಂದ್ಗೆ ತುಂಬ ಕೋಪ ಬರುತ್ತೆ. ಯಾರೇನೇ ಹೇಳಿದ್ರೂ ನಂಬಿಡ್ತೀಯ ಬ್ರೋ ಅಂತಾನೆ. ಅದಕ್ಕೆ ಆರ್ಯ, ಇಲ್ಲ ಬ್ರೋ, ನಿನ್ನೆ ಡ್ರಾಯಿಂಗ್ ರೂಮ್ನಲ್ಲಿ ಇದ್ದಿದ್ದು ನೀನೇ ಅಂತ ಅತ್ತಿಗೆ ಗೊತ್ತಿಲ್ಲ, ಆದರೂ ಕೂಡ ಇಂದು ಅತ್ತಿಗೆ ಸತ್ಯವನ್ನೇ ಹೇಳ್ತಿದ್ದಾರೆ ಅಂತ ನಂಬೋದಕ್ಕಾಗಲ್ಲ, ಆದರೆ ನೀನು ಮಾತ್ರ ನನ್ನ ಹತ್ರ ಯಾವುದೇ ನಿಜವನ್ನು ಮುಚ್ಚಿಡಬೇಡ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಇಂದು ಆ ಮನೆಯ ಕೆಲಸದ ಆಕೆಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾಳೆ. ಆಗ ಅವಳು ಇಂದು ಜೊತೆ ಮಾತಾಡ್ತಾ, ಮೇಡಮ್, ಈ ಮನೆಯಲ್ಲಿ ಚಿಕ್ಕ ಸೊಸೆ ಮಾತ್ರ ಅಲ್ಲ, ದೊಡ್ಡ ಸೊಸೆಯಾದಂಥ ಇಂದು ಕೂಡ ಸುಳ್ಳುಗಳನ್ನೇ ಹೇಳ್ತಾ ಇದ್ದೀರಂತ ನಿಮ್ಮ ಅತ್ತೆ ಭ್ರಮರಾಂಬ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಕೇಳಿಸ್ಕೊಂಡೆ ಅಂತ ಹೇಳ್ತಾಳೆ. ಇದರಿಂದ ವಿಸ್ಮಯಗೊಂಡಂತ ಇಂದು, ಚಿಕ್ಕ ಸೊಸೆನಾ, ಅಂದ್ರೆ ಆರ್ಯನಿಗೆ ಮದುವೆ ಆಗಿತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಕೆಲಸದಾಕೆ, ಅಯ್ಯೋ ಮೇಡಮ್, ನಾನೇನೋ ಬಾಯಿ ತಪ್ಪಿ ಮಾತಾಡಿಬಿಟ್ಟೆ, ಈ ವಿಷಯವನ್ನು ಯಾರಿಗೂ ಕೂಡ ಹೇಳ್ಬೇಡಿ ಅಂತ ಅಲ್ಲಿಂದ ಹೋಗತೊಡಗ್ತಾಳೆ. ಅದಕ್ಕೆ ಇಂದು ಹೇಳ್ತಾಳೆ, ಸರಿ ಹಾಗಾದ್ರೆ ನೀನು ನಿಜ ಏನು ಅನ್ನೋದನ್ನ ನನ್ನ ಹತ್ರ ಹೇಳಿದ್ರೆ ನಾನು ಯಾರಿಗೂ ಕೂಡ ನಿನ್ನ ಬಗ್ಗೆ ಹೇಳೋದಿಲ್ಲ ಅಂತಾಳೆ. ಅದಕ್ಕೆ ಕೆಲಸದಾಕೆ ಹೇಳ್ತಾಳೆ, ಮೇಡಮ್, ಈ ಮನೆಯಲ್ಲಿ ಸಂಜಯ್ ಅವರ ಹೆಂಡತಿ ವೈಷ್ಣವಿ ಮೇಡಮ್ ಇರ್ತಾ ಇದ್ರು, ಆದರೆ ಆಕೆ ಯಾರೊಂದಿಗೂ ಸಂಬಂಧವನ್ನು ಇಟ್ಕೊಂಡು ಪ್ರೆಗ್ನೆಂಟ್ ಆಗಿದ್ರು, ಹಾಗಾಗಿ ಆಕೆಯೊಂದಿಗೆ ಜಗಳ ಮಾಡಿ ಮನೆಯಿಂದ ಹೊರಕ್ಕೆ ಓಡಿಸ್ಬಿಟ್ರು, ಆದರೆ ವೈಷ್ಣವಿ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಆ ಕಡೆ ಬಂದಂಥ ಬಾಜಿರಾವ್, ನೋಡಿಂದು, ನೀನು ತುಂಬಾ ಇಂಟೆಲಿಜೆಂಟ್ ತರ ಕಾಣಿಸ್ತಾ ಇದೀಯಾ, ನಾವಿಬ್ರು ಕೂಡ ಜೊತೆಯಾಗಿ ಹುಡುಕಿದ್ರೆ ಸ್ನೇಹ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅನ್ನೋದನ್ನ ಕಂಡಿಡಬಹುದು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇಂದು ತವರ ಮನೆಯಿಂದ ಒಂದು ಲಾರಿಯಲ್ಲಿ ಮನೆಗೆ ಬೇಕಾದಂತ ಸಾಮಾನುಗಳೆಲ್ಲವೂ ಕೂಡ ಬಂದಿಳಿತವೆ. ಅಂಡ್ ಅದರ ಜೊತೆಯಲ್ಲಿ ಆನಂದ್ಗೆ ಒಂದು ಲೆಟರ್ ಕೂಡ ಬರುತ್ತೆ, ಮತ್ತು ಅದರಲ್ಲಿ ಈಗ ಬರೆದಿರುತ್ತೆ, ಇವತ್ ರಾತ್ರಿ ಹೆಣ್ಣಿನ ಕಡೆಯವರು ಮನೆಯೊಳಕ್ಕೆ ಬಂದ ನಂತರ ನೀವು ಹೊರಗೆ ಬನ್ನಿ, ಯಾಕಂದ್ರೆ ನಾನು ಅವರು ಬಂದಂತ ಬಸ್ಸಲ್ಲೇ ಇರ್ತೀನಿ, ಮತ್ತು ನಿಮ್ಮ ಹತ್ರ ಒಂದಷ್ಟು ಮಾತಾಡೋದಿದೆ, ಇಂತಿ ಬಾನು ಅಂತ ಬರೆದಿರುತ್ತೆ. ಆ ನಂತರ ರಾತ್ರಿ ಆಗುತ್ತೆ, ಇಂದು ಅಪ್ಪ ಅಮ್ಮ ಮತ್ತು ಅವರ ಕಡೆಯವರೆಲ್ಲರೂ ಕೂಡ ಇಂದು ಅತ್ತೆ ಮನೆಯೊಳಕ್ಕೆ ಬರ್ತಾರೆ. ಇನ್ನು ಆನಂದ್ ಇಂದು ಜೊತೆ ಪೂಜೆಯನ್ನ ಮಾಡ್ತಾ ಇರಬೇಕಾದ್ರೆ ಆನಂದ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ತಕ್ಷಣ ಅವನು ಕಾಲ್ ಮಾಡಿದ್ದು ಬಾನು ಇರಬೇಕು ಅನ್ಕೊಂಡು ಆ ಬಸ್ನೊಳಕ್ಕೆ ಹೋಗಿ ಹುಡುಕತೊಡಗ್ತಾನೆ. ಆದರೆ ಆ ಬಸ್ಸಲ್ಲಿ ಯಾರು ಕೂಡ ಇರೋದಿಲ್ಲ, ಆದರೆ ಆ ಬಸ್ನ ಸೀಟಿನ ಮೇಲೆ ಒಂದು ವೆಡ್ಡಿಂಗ್ ಕಾರ್ಡ್ ಇರುತ್ತೆ, ಅಂಡ್ ಅದರ ಮೇಲೆ ಇಂದು ಸಂಜಯ್ಗೆ ಸ್ವಂತ ಮತ್ತು ಸಂಜಯ್ ಇಂದುಗೆ ಸ್ವಂತ ಅಂತ ಬರ್ತಿರುತ್ತೆ. ಮತ್ತು ಆ ಮದುವೆ ಕಾರ್ಡ್ ಕೂಡ ಈ ಹಿಂದೆ ಸಂಜಯ್ ಮತ್ತು ಇಂದುವಿಗೆ ಮದುವೆ ಫಿಕ್ಸ್ ಮಾಡಿ ಮದುವೆಗಂತ ಪ್ರಿಂಟ್ ಹಾಕ್ಸಿದ್ದಂತಹ ಕಾರ್ಡ್ ಅದು. ಇನ್ನು ಆನಂದ್ ತನಗೆ ಬಂದಿದ್ದಂತ ಆ ಲೆಟರ್ ಅನ್ನು ತೆಗೆದುಕೊಂಡು ಆ ವೆಡ್ಡಿಂಗ್ ಕಾರ್ಡ್ ಅನ್ನ ಪಕ್ಕದಲ್ಲಿ ಹಿಡಿದು ಆ ಎರಡು ಹ್ಯಾಂಡ್ ರೈಟಿಂಗ್ಗಳು ಮ್ಯಾಚ್ ಆಗ್ತವಾ ಅಂತ ನೋಡ್ತಾನೆ.
ಅಂಡ್ ಅವೆರಡು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತವೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಆನಂದ್ ಹಿಂದು ಹತ್ರಕ್ಕೆ ಹೋಗ್ತಾನೆ. ನೀನು ಕೂಡ ವೈಷ್ಣವಿ ತರದೆ ಹೆಂಗ್ಸು ಅಂಡ್ ನೀನು ಕೂಡ ಹಾಳಾಗಿ ಹೋಗಿದೆ ಅಂತ ಅವಳನ್ನು ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಟೈಮಲ್ಲಿ ಆರ್ಯಾಲಿಗೆ ಬರ್ತಾನೆ. ಆ ವೆಡ್ಡಿಂಗ್ ಕಾರ್ಡ್ ಮತ್ತು ಆ ಲೆಟರ್ ಅಲ್ಲಿ ಇರುವಂತಹ ಹ್ಯಾಂಡ್ ರೈಟಿಂಗ್ ಅನ್ನು ನೋಡಿ ಈ ಹ್ಯಾಂಡ್ ರೈಟಿಂಗ್ ವೈಷ್ಣವಿದಲ್ವಾ, ಅವಳ್ಯಾಕೆ ಇದನ್ನೆಲ್ಲ ಬರಲು ಅಂತ ಇಂದುಗೆ ಹೇಳ್ತಾನೆ. ತಕ್ಷಣ ಇಂದು ತನ್ನ ಮದರ್ಗೆ ಕಾಲ್ ಮಾಡಿ ನೀವು ಬಾನಿಗೆ ಕಳಿಸಿದ್ದಂತ ವೆಡ್ಡಿಂಗ್ ಕಾರ್ಡ್ ಇತ್ತಲ್ವಾ, ಅದನ್ನ ತಕ್ಷಣ ಫೋಟೋ ತೆಗೆದು ನನಗೆ ಕಳಿಸ್ಕೊಡು ಅಂತ ಹೇಳ್ತಾಳೆ. ಸೊ ಇಲ್ಲಿಗೆ ವಧುವು ವೆಬ್ ಸೀರೀಸ್ನ 4 ಎಪಿಸೋಡ್ಗಳು ಕಂಪ್ಲೀಟ್ ಆಗ್ತವೆ. ಆ್ಯಂಡ್ ಉಳಿದ 4 ಎಪಿಸೋಡ್ಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.